ಸರಳವಾಗಿ ವಾಲ್ಮೀಕಿ ಜಯಂತಿ ಆಚರಣೆ ಹೌದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದಲ್ಲಿರುವ ಭಾರತೀಯ ಜನತಾ ಪಾರ್ಟಿಯ ಕಚೇರಿಯಲ್ಲಿಂದು ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಶ್ರೀ ಮಹರ್ಷಿ ವಾಲ್ಮೀಕಿ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಸಿಹಿ ಹಂಚಿ ಸರಳವಾಗಿ ಆಚರಣೆ ಮಾಡಲಾಯಿತು ಇದೇ ವೇಳೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಎಸ್ಟಿ ಮೋರ್ಚಾ ಅಧ್ಯಕ್ಷ ನಾಗೇಶ್ ಬಾಬು ಮಾತನಾಡಿ ಆದರ್ಶ ಪುರುಷ ಶ್ರೀರಾಮರ ಚರಿತ್ರೆಯನ್ನು ಕಾವ್ಯ ರೂಪದಲ್ಲಿ ರಚಿಸಿದ ಮಹರ್ಷಿ ರವರ ಆದರ್ಶಗಳನ್ನು ರೂಢಿಸಿಕೊಳ್ಳಬೇಕು ಎಂದರು ಇದೇ ವೇಳೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ ಎಂ ರವಿಕುಮಾರ್ ಮಾತನಾಡಿ ಪಿತೃ ದೇವೋಭವ ಆಚಾರ್ಯ ದೇವೋಭವ ಗುರು ದೇವೋಭವ ಎಂಬ ವಾಕ್ಯದೊಂದಿಗೆ ರಾಮಾಯಣವನ್ನು ಕಾವ್ಯ ರೂಪದಲ್ಲಿ ರಚಿಸಿ ಮಾನವನ ಮೌಲ್ಯಗಳನ್ನು ಸಾಮಾಜಿಕ ಮೌಲ್ಯಗಳನ್ನು ಎತ್ತಿ ಹಿಡಿದವರು ಮಹರ್ಷಿ ವಾಲ್ಮೀಕಿಯವರು ಸಾಮಾನ್ಯ ಮನುಷ್ಯ ಅಲ್ಲ ಅವರೊಬ್ಬರು ಶಕ್ತಿ ಎಂದರು ಇದೇ ವೇಳೆ ಆರ್ ಕೆ ನಂಜೇಗೌಡ ವಿನಯ್ ಹೆಗಡೆ ಭಗವಾನ್ ಒಬದನಹಳ್ಳಿ ಮುನಿಯಪ್ಪ ತಾಲೂಕು ಅಧ್ಯಕ್ಷ ಸುಂದರೇಶ್ ತಮ್ಮಯ್ಯ ರವಿಕುಮಾರ್ ಮಧುಸೂದನ್ ಮಹಿಳಾ ಮೋರ್ಚಾ ವಿಜಯ ರಾಘವೇಂದ್ರ ಪ್ರಧಾನ ಕಾರ್ಯದರ್ಶಿ ವೀನಾ ಶ್ರೀನಿವಾಸ್ ನಾಗವೇಣಿ ಪುನೀತಾ ದ್ರಾಕ್ಷೇಣಿ ಮುಂತಾದವರು ಇದ್ದರು ಯಲಿಯೂರು ರಾಧಾಕೃಷ್ಣ ಎನ್ಕೆಎಸ್ಟಿ 4 ನ್ಯೂಸ್ ದೇವನಹಳ್ಳಿ ಪಿತೃದೇವೋಭವ ಆಚಾರ್ಯ ದೇವೋಭವ ಗುರುದೇವೋಭವ ಎಂಬ ವಾಕ್ಯದೊಂದಿಗೆ ರಾಮಾಯಣದಲ್ಲಿ ಇರುವುದನ್ನು ಗುರುತಿಸಿ ಮಾನವನ ಮೌಲ್ಯ ಮತ್ತು ಸಾಮಾಜಿಕ ಮೌಲ್ಯಗಳನ್ನು ಎತ್ತಿಡಿದಂತ ರಾಮಾಯಣ ಬರೆದಂತ ಮಹರ್ಷಿ ವಾಲ್ಮೀಕಿಯವರ ಹುಟ್ಟುಹಬ್ಬವನ್ನು ನಾವು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ ಅವರ ಬಗ್ಗೆ ನಮ್ಮಿಷ್ಟೆಲ್ಲರಿಗೂ ತಪ್ಪಲಾಗದು ಅವರೊಬ್ಬ ಸಾಮಾನ್ಯ ಮನುಷ್ಯನಲ್ಲ ಅವರೊಂದು ಶಕ್ತಿ 1300 ವರ್ಷ ಹಿಂದೆ ತಮಿಳುನಾಡಿನಲ್ಲಿ ಅವರ ದೇವಸ್ಥಾನವನ್ನು ತಿರುಚಿಯಲ್ಲಿ ಒಂದು ದೇವಸ್ಥಾನವನ್ನು ಇವರು ಇದೆ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ರಾಜಿಯಲ್ಲಿ ಮಹಾಸಂತಾಪನ ದೇವಸ್ಥಾನವನ್ನು ಇದೆ ಇವತ್ತು ರಾಮಾಯಣ ಮಹಾಭಾರತ ಒಂದು ಏಳು ಇವತ್ತು ಭಗವಾನ್ ರಾಮನು ಜಗತ್ತೆಲ್ಲ ಜನರಿಗೆ ಸ್ಫೂರ್ತಿದಾಯಕವಾಗಿದೆ ರಾಮನ ಜೀವನ ಕಥೆಯನ್ನು ಪ್ರತಿಯೊಬ್ಬರಿಗೆ ಸಾರುವ ಮುಖಾಂತರ ಈ ಜಗತ್ತಿಗೆ ತೋರಿಸಿದಂತ ಮಹಾನ್ ವ್ಯಕ್ತಿ ನಿಮ್ಮ ನಿಲ್ಲುಣೆಯನ್ನು ನುಡಿಯುತ್ತಾ ಏನು ಇವತ್ತು ಸಿಗೆ ಹುಣ್ಣಿಮೆ ದಿವಸ ನಮ್ಮ ವಾಲ್ಮೀಕಿ ಜಯಂತಿಯನ್ನು ನಮ್ಮ ಬಿಜೆಪಿ ಕಚೇರಿಯಲ್ಲಿ ದೇವನಹಳ್ಳಿ ತಾಲೂಕು ಬಿಜೆಪಿ ಕಚೇರಿಯಲ್ಲಿ ಆಯೋಜಿಸಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನನ್ನ ಹಿರಿಯ ಮುಖಂಡರುಗಳು ಮತ್ತು ಎಲ್ಲ ನನ್ನ ಸ್ನೇಹಿತರು ಮತ್ತು ಗುರುಬಾಂಧವರು ಮತ್ತು ಪತ್ರಕರ್ತರು ಎಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತಾ ಏನಿವತ್ತು ವಾಲ್ಮೀಕಿ ಒಂದು ರಾಮಾಯಣ ರಾಮ ಒಬ್ಬ ಪುರುಷೋತ್ತಮ ಈ ಪುರುಷೋತ್ತಮನ ಒಂದು ಕಾವ್ಯವನ್ನು ರಚಿಸಿದಂಥ ಶ್ರೀಮನ್ ಮಹಾಕವಿ ವಾಲ್ಮೀಕಿಯವರು ಈ ಹುಟ್ಟಿದಂಥ ಈ ದಿನವನ್ನು ನಾವೆಲ್ಲ ಆಚರಣೆ ಮಾಡೋದಕ್ಕೆ ಇಲ್ಲಿ ಸೇರ್ತಕ್ಕಂಥ ಎಲ್ಲರೂ ಕೂಡ ಧನ್ಯವಾದ ಭಾವಿಸುತ್ತಾ ಇವತ್ತು ಏನು ಅವರ ಆಶಯಗಳು ಮತ್ತು ಅವರು ರಾಮಾಯಣದಲ್ಲಿ ವಿತರಿಸಿರ್ತಕ್ಕಂಥ ಎಲ್ಲ ಒಂದು ನೆಲೆನುಡಿಗಳು ಏನಿವತ್ತು ರಾಮನ ಒಂದು ಜೀವನದ ಸಾರಾಂಶ ಮತ್ತು ಇವತ್ತಿನವರೆಗೂ ಎಲ್ಲ ರಂಗಗಳಲ್ಲೂ ರಾಜಕೀಯ ರಂಗ ಇರ್ಬೋದು ಆರ್ಥಿಕ ರಂಗದಲ್ಲಿರ್ಬೋದು ವಿದ್ಯಾರಂಗದಲ್ಲಿರ್ಬೋದು ಎಲ್ಲ ರಂಗಗಳನ್ನು ಕೂಡ ಅಲ್ಲಿ ಸಂಕ್ಷಿಪ್ತವಾಗಿ ರಾಮಾಯಣದಲ್ಲಿ ಉಲ್ಲೇಖ ಮಾಡಿರ್ತಾರೆ ಅವತ್ತೇ ಕೂಡ